नम्मने युवराणी, हे नम्मने युवराणी। ಕೇಳ್ತಿದ್ದೀನಿ ಅಂತ ನನಗೆ ಗೊತ್ತು, ನಿನಗೆ ಅದು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ವ್ರತ ನಿನ್ನ ಮನಸ್ಸಿಗೆ ಬರೋ ದಿನ ಇವತ್ತೇ ಆಗಿರಲಿ. ನಿನ್ನ ಬಿಟ್ರೆ ಬೇರೆ ಯಾವುದರ ಮೇಲೂ ನನಗೆ ನಂಬಿಕೆ ಇಲ್ಲ ದೇವ್ರೆ. ದಿನ ತಾಯಿ ಒಳಗ್ ದೇವ್ರ ಹತ್ರ ಇದೇ ಮಾತನ್ನ ಕೇಳಬಾರ್ದ ಅರ್ಚಕ್ರೆ. ಆ ದೇವ್ರು ಕಣ್ ತೆರೆಯೋವರೆಗೂ ಇದನ್ನಿಲ್ಲಲ್ಲ. ನೋಡು. ಇಂಥ ಶ್ರದ್ಧೆನೆಲ್ಲಾದರೂ ನೋಡಿದ್ಯಾ? ಈ ಶ್ರದ್ಧೆಗಾದರೂ ನಿನ್ನ ಮನಸ್ಸು ಕರಗೋದಿಲ್ವಾ? ಬಿಸಿ ಹೆಚ್ಚಾಯಿತು ಅಂತ ಚಿನ್ನ ಅನ್ಕೊಂಡ್ರೆ ಆಗುತ್ತಾ? ಬಿಸಿ ಹೆಚ್ಚಾಗೋದಲ್ಲ, ಚಿನ್ನ ಕರಗಬೇಕು. ಆಗ ಅದಕ್ಕೊಂದು ರೂಪ, ಆ ರೂಪಕ್ಕೊಂದು ಬೆಲೆ. ಸುಂದರ, ಅಹಲ್ಯಮ್ಮ ಎಲ್ಲೋ? ಇನ್ನೂ ದೇವಸ್ಥಾನದಿಂದ ಬಂದಿಲ್ವಾ? ಅಮ್ಮ, ಅದು ಕ್ಷಮಿಸಿ ಶಾಂಭವ್ಯಮ್ಮ, ತುಂಬಾನೇ ಲೇಟ್ ಆಗೋಯ್ತು. ಯಾಕಮ್ಮ ಒಂಥರ ಇದ್ದೀರಾ? ಯಾಕೂ ಇಲ್ಲ ಅಹಲ್ಯಮ್ಮ, ನಾನೇನಾದರೂ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ? ಪರವಾಗಿಲ್ಲ ಹೇಳಿಮ್ಮ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀವೆಷ್ಟೊಂದು ಡಲ್ ಆಗಿದ್ದೀರಾ ಅಂದರೆ ಮನಸ್ಸಿಗೆ ತುಂಬಾನೇ ಏನೋ ಕೊರಿತಿರ್ಬೇಕು. ಹಾಗೇನಿಲ್ಲ ಅಹಲ್ಯಮ್ಮ, 7 ವರ್ಷದಿಂದ ನೀವು ಈ ವೃತ್ತ ಮಾಡ್ತಾನೆ ಇದ್ದೀರಾ. ಚಳಿಗಾಲ ಅಂತಿಲ್ಲ, ಮಳೆಗಾಲ ಅಂತಿಲ್ಲ, ದಿನ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತೀರಾ. ತಣ್ಣೀರಲ್ಲಿ ಮುಳುಗಿ ದೇವ್ರ ಪೂಜೆ ಮಾಡಿಸ್ಬಿಟ್ಟು ಬರ್ತೀರಾ. ಆದರೆ ಇಲ್ಲಿವರೆಗೂ ಅವ್ರ ಸುಳಿವೇ ಇಲ್ಲ. ಹೀಗೆ ದಿನ ಕಷ್ಟಪಟ್ಟು ವೃತ ಮಾಡೋ ಅಗತ್ಯ ಇದೆಯಾ ಅಮ್ಮ? ಆ ವಿಷಯನಾ ಇದನ್ನ ತುಂಬಾ ಸರಿ ಹೇಳಿದಿರಲ್ಲಮ್ಮ. ಹೇಳಿದ್ದೀನಮ್ಮ, ಆದ್ರೆ ನೀವು ನಿಲ್ಲಿಸ್ತಾ ಇಲ್ವಲ್ಲ. ದಿನಾ ನೀವು ಹೀಗೆ ಕಷ್ಟಪಡೋದು ನೋಡಿದ್ರೆ ಸಂತ ಆಗುತ್ತೆ. ನಿಮ್ಗಾಗ್ತಿರೋ ಸಂಕಟ ಒಂದಿನ ದೇವ್ರಿಗೂ ಆಗಿ ಅವನ ಮನೆ ನೀರನ್ನ ಮನೆಗೆ ಕಳಿಸ್ಬೋದು. ನಮ್ಮ ನಂಬಿಕೆನ ನಮ್ಮ ಬದುಕಲ್ವಮ್ಮ. ಏನ್ ಸುಂದ್ರಣ್ಣ, ತರಕಾರಿ ಲಿಸ್ಟಾ? ಸರಿ ಬರ್ಕೊಳ್ಳಿ. ತಾತಂಗೆ ಟೊಮ್ಯಾಟೊ ಚಟ್ನಿ ಬೇಕಂತೆ, ಸೊ ಒಂದಷ್ಟು ಹಣ್ಣು ಟೊಮ್ಯಾಟೊಗಳನ್ನ ತಂದ್ಬಿಡಿ. ಅಲ್ಲಿಗೆ ಟೊಮ್ಯಾಟೊ ಸಾರು ಅಂದ್ರೆ ಇಷ್ಟ, ಅದಕ್ಕೆ ಹಣ್ಣು ಟೊಮ್ಯಾಟೊ ಹಾಕಿದ್ರೆ ಕರ್ಗೋಗುತ್ತೆ. ಅದಕ್ಕೆ ಸೆಪರೇಟ್ ಆಗಿ ಕಾಯಿ ಟೊಮ್ಯಾಟೊ ತಗೊಂಬಂದ್ಬಿಡಿ. ಮತ್ ನಮ್ ನೀರಂಗೆ ಬೀಟ್ರೂಟ್ ಅಂದ್ರೆ ತುಂಬಾನೇ ಇಷ್ಟ. ಸುಂದ್ರಣ್ಣ, ಬೇರೆ ಎಲ್ಲ ತರಕಾರಿ ಇದೆ, ಅಷ್ಟು ತಗೊಂಬನ್ನಿ ಸಾಕು. ಈರುಳ್ಳಿ ಖಾಲಿ ಆಗಿರ್ಬೇಕು. ಸುಂದ್ರಣ್ಣ, ಒಂದ್ 2 kg ಈರುಳ್ಳಿ ಬರ್ಕೊಳ್ಳಿ. ಯಾಕೆ ಸುಂದ್ರಣ್ಣ? ಅಲ್ಲಮ್ಮ, ಅದು ನೋಡಿ, ಮತ್ತೆ ಮತ್ತೆ ಕೇಳಿದ ಪ್ರಶ್ನೆನೇ ಕೇಳಬಾರ್ದು. ನನಗ್ ಗೊತ್ತು, 7 ವರ್ಷ ಆಗಿದೆ, ದಿನ ಅವ್ರಿಗೆ ಇಷ್ಟವಾದ ಅಡ್ಗೆ ಮಾಡ್ತಿದೀವಿ, ಆದ್ರೂ ಅವ್ರು ಬರ್ತಿಲ್ಲ ಅಂತೆಲ್ಲ. ನೋಡಿ, ನಂಬಿಕೆ ಅನ್ನೋದು ಹಾಗಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ದಿನ ಮನೇಲಿ ಎಲ್ರಿಗೂ ಇಷ್ಟವಾದ ಅಡುಗೆನೇ ಆಗಬೇಕು. ಸುಂದರಣ್ಣ, ತಾತಂಗೆ ಟ್ಯಾಬ್ಲೆಟ್ನ ನಾನು ಕೊಡ್ತೀನಿ, ನೀವು ಬೇಗ ಬೇಗ ಹೊರಡಿ, ಇಲ್ಲಾಂದ್ರೆ ಲೇಟ್ ಆಗಿಬಿಡುತ್ತೆ. ನೀವಾದರೂ ಹೇಳಬಾರ್ದಾ? ನಾನು ಹೇಳಿಲ್ಲ ಅಂತ ನೀನು ಹೇಗೋ ಅನ್ಕೊಳ್ತೀಯ? ಒಂದು ಕತೆ ಕೇಳಿದೀಯಾ? ಒಂದು ಊರಲ್ಲಿ ಮಳೆ ಬಂದಿಲ್ಲ ಅಂತ ಊರ್ ಜನರೆಲ್ಲ ಪೂಜೆ ಮಾಡ್ಸಕ್ಕಂತ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅದರಲ್ಲಿ ಒಂದು ಹುಡುಗಿ ಮಾತ್ರ ಕೊಡೆ ಹಿಡ್ಕೊಂಡು ಹೋಗಿರ್ತಾಳೆ. ಅಂತ ಹುಡುಗಿ ನಮ್ಮ ಮಹಲ್ಯಮ್ಮ. ಹುಡುಗಿ ಕೊಡೆ ಹಿಡ್ಕೊಂಡು ಹೋಗಿದ್ದಕ್ಕೆ ಮಳೆ ಬಂತೋ ಇಲ್ಲೋ ಅಂತ ಕಥೆಲಿಲ್ಲ. ಆದ್ರೆ ನಮ್ಮ ಹಲ್ಲೆಮ್ಮ ನಂಬಿಕೆ ಮೆಚ್ಚಿ ಆ ದೇವರು ಆನೆ ಮೀರನ್ನ ಕಳಿಸ್ಕೊಟ್ರು, ಕಳಿಸ್ಕೊಡ್ಬೋದು. ಅದನ್ನ ನಾನು ಹೇಗೋ ಬೇಡ ಅನ್ಲಿ. ಬರ್ದೇ ಇರುತ್ತಾ? ಮಾತ್ ಹೇಳಿದೆ ಇಷ್ಟೇ, ನೀನು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತೀಯ ಅಂತ. ಅದಕ್ಕೆ ನಮ್ಮ ಮನೆ ಬಂದು, ತಾತ ಇನ್ಮೇಲೆ ಚಾರ್ಜ್ ಮಾಡ್ತೀವಿ, ನಿಮಿಷಕ್ಕೆ 10 ರೂಪಾಯಿ ಅಂತಾನೆ. ಏನಾಯ್ತು ತಾತ, ಯಾಕೆ ಇಷ್ಟೊಂದು ನಗ್ತಿದ್ದೀರಾ? ನಮ್ಮ ಅದಿನಲ್ಲಮ್ಮ, ಅವನು ತಲೆ ಒಂದಲ್ಲ ಎರಡಲ್ಲ ಪ್ರತಿದಿನ ಇರ್ತದೆ. ನೆನ್ನೆ ರಾತ್ರಿ ನನ್ನ ಮೀರಾಮರಿ ನನ್ನ ತಲೆಗೆ ಹಾಗೆ ಮಸಾಜ್ ಮಾಡಿದ್ಲು ಅಂತಂದ್ರೆ ಏನ್ ಕೇಳ್ತೀಯ, ಬೆಳಿಗ್ಗೆ ಮೈಂಡ್ ತುಂಬಾ ಫ್ರೆಶ್ ಆಗಿ ಹೋಗ್ಬಿಟ್ಟಿದೆ. ಈಗ ನನ್ಗೆ ಬಂದಿರೋ ಎನರ್ಜಿನಲ್ಲಿ 4 ಕಿಲೋಮೀಟರ್ ವಾಕಿಂಗು ಜಾಸ್ತಿ ಮಾಡ್ಬರ್ತೀನಿ. ನಾನು ವಾಕಿಂಗ್ ಹೋಗ್ತೀನಿ. ಇವಾಗ ವಾಕಿಂಗ್ ಹೋಗೋದ್ ಬೇಡ, ಆಮೇಲೆ ಮನೆ ದಾರಿ ಮರ್ತ್ ಬಿಡ್ತೀರಾ. ಲಕ್ಷ್ಮಿಯಮ್ಮ, ಈ ಗುರುರಾಜ ಅವನ್ ಮನೆ ದಾರಿ ಮರ್ತ್ ಬಿಡ್ತಾನಂತೆ. ಏನಾಗಿದೆ ನಿನಗೆ? ಬರ್ತೀನಿರು, ನೀನ್ ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಹೀಗೆ ವಾಕಿಂಗ್ ಹೋಗಿ ಈಗ ಬಂದ್ಬಿಡ್ತೀನಿ. ನಾನು ಮೀರಾಮರಿಗೆ ಹೇಳಿದ್ದೀನಿ ನನಗೆ ಏನು ಬೇಕು ಅಂತ. ಪ್ರಾಬಬಲಿ ಅವಳು ರೆಡಿ ಮಾಡಿರ್ತಿರ್ತಾಳೆ. ನಾನು ಹೊರಡ್ತೀನಿ. ತಾತ ಹೋಗೋದಾದ್ರೆ ಹೋಗ್ಬೋದು, ಆದ್ರೆ 1 ನಿಮಿಷ. ಆದ್ರೆ ತಾತ ಹೋಗೋದಕ್ಕೂ ಮುಂಚೆ ಇದನ್ನ ಕುಡಿದ್ಬಿಡಿ. ಅಯ್ಯೋ, ಕಾಫಿನಾ? ನಾನು ಜಾಸ್ತಿ ಕಾಫಿ ಕುಡಿತೀನಿ ಅಂತ ನೀ ನನ್ಗೆ ಬೈತಾನಮ್ಮ. ಸುಮ್ಮನೆ ಒಂದು ತಕರಾರು. ಏನೂ ತೊಂದರೆ ಇಲ್ಲ ತಾತ, ಇದು ಕಾಫಿ ಅಲ್ಲ ಕಷಾಯ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಕುಡೀರಿ. ಇದನ್ನು ಕುಡಿಬೇಕಾ? ಇದು ಕಹಿ ಅಲ್ವೇನಮ್ಮ? ನನಗಿದ್ರ ವಾಸನೆ ಕಂಡ್ರೆ ಆಗೋದಿಲ್ಲ ಮರಿ. ಆದ್ರೆ ಬೇಕಲ್ವಾ ತಾತ? ಇಲ್ಲ ಅಂದ್ರೆ ಹುಷಾರ್ ತಪ್ತೀರಾ. ಇದೊಂದು ಕುಡಿದ್ಬಿಡಿ ತಾತ, ಬೇಗ ಕುಡಿದ್ಬಿಡಿ. ನೀವಿದನ್ನ ಕುಡ್ದಿಲ್ಲ ಅಂತ ಅನೇಕೇನಾದ್ರೂ ಗೊತ್ತಾದ್ರೆ ಸುಮ್ಮನೆ ಬೈತಾರೆ. ಬೆಳಗ್ಗೆ ಬೆಳಗ್ಗೆ ಬೈಸ್ಕೋಬೇಕಾ? ಹೌದಲ್ವಾ? ಕೋಪ ಮಾಡ್ಕೋತಾನಲ್ವಾ? ಅಯ್ಯೋ ಸುಮ್ಮನೆ ಕಾಟ ಕೊಡ್ತಾನಮ್ಮ. ಕೊಡು ಕೊಡು. ಇದೊಂದು ಹಿಂಸೆ ಕಣಮ್ಮ. ಸರಿ ಸರಿ, ಹೊರಗಡೆ ಆನೆ ಕಾಯ್ತಾ ಇರ್ತಾನೆ, ನಾನು ವಾಕಿಂಗ್ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ತಾತ, ಆನೆ ರೂಮಲ್ಲಿ ಇದ್ದಾರೆ. ತಾತ ಮಾತ್ರೆ ತಗೊಂಡು ಆಮೇಲೆ ನನ್ನ ನೋಡ್ಲಿ ಅಂತ ಹೇಳಿದ್ರು, ಸೊ ನೀವು ಫಸ್ಟ್ ಮಾತ್ರೆ ತಗೊಂಡ್ಬಿಡಿ. ಅಲ್ಲ, ಆನೆ ನನಗೋಸ್ಕರ ರೂಮಲ್ಲಿ ಕಾಯ್ತಾ ಇದ್ದಾನೆ ಅಲ್ವಾ? ನಾನು ಮರ್ತ್ಬಿಟ್ಟು ವಾಕಿಂಗ್ ಹೊಟ್ಬಿಟ್ಟಿದ್ದೆ. ಕೊಡು 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 ಕೊಡು. ಕಣೆ, ಬೇಗ ಹೋಗಿ ಲಾಕ್ ಮಾಡು, ಇಲ್ಲಾಂದ್ರೆ ಎದ್ ಬಂದ್ಬಿಟ್ರೆ ಕಷ್ಟ ಕಣೆ. ಇರಮ್ಮ ಪಾಪ, ಹಾಗೆಲ್ಲ ಮಾಡಬಾರ್ದು. ಆಚೆಯಿಂದ ಲಾಕ್ ಮಾಡಿದ್ರೆ ಎಷ್ಟು ಕೆಟ್ಟದಾಗ ಅನ್ಸುತ್ತೆ. ಏನೋ ವಯಸ್ಸಾಗಿದೆ, ಅನಿ ಮೀರಾ ಹೋಗಿರೋ ಶಾಕ್ ಅಲ್ಲಿದ್ದಾರೆ. ಟ್ಯಾಬ್ಲೆಟ್ ಕೊಟ್ಟಿದ್ದೀನಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮಧ್ಯಾಹ್ನ ಒಂದ್ಸಲ ಎದ್ದು ಹೀಗೆ ಮಾತಾಡ್ತಾರೆ, ಸಮಾಧಾನ ಮಾಡಿದ್ರೆ ಸರಿ ಹೋಗ್ತಾರೆ. ಪಾಪ ತೊಂದರೆ ಕೊಡೋರಲ್ಲ. ಏನಪ್ಪ, ಎಲ್ರಿಗೂ ಸಮಾಧಾನ ಮಾಡ್ತಾ ಮಾಡ್ತಾ ನಿನ್ನ ಸಮಾಧಾನ ಹಾಳಾಗಬಾರ್ದು ಕಣೆ. ನೋಡು ನಿನ್ನ ಸ್ಥಿತಿ ಏನಾಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳೆ. ನನಗೇನು ಆಗಿಲ್ಲಮ್ಮ, ತಿಂಡಿ ರೆಡಿ ಆಗಿದೆ. ನೀನು ಈಗಲೇ ಬರ್ತಾ? ಇನ್ನೂ ಲೇಟಾ? ಏನು ಆಗ್ಲೇ ತಿಂಡಿ ರೆಡಿ ಆಗೋಯ್ತಾ? ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದು ನೋಡಿದೆ. ಹೌದು, ಅಳಿ ಅಂದ್ರಲ್ಲ ಅವರು ಬೇಗ ಆಫೀಸ್ಗೆ ಹೋದ್ರು. ಪಾಪ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅನ್ಸುತ್ತೆ. ಏನು ಆಗ್ಲೇ ಆಫೀಸ್ಗೆ ಹೋದ್ರಾ? ಅಥವಾ ಇಡೀ ರಾತ್ರಿ ಮನೆಗೆ ಬಂದಿಲ್ವಾ? ಇಡೀ ರಾತ್ರಿ ಆಫೀಸಲ್ಲೇ ಇದ್ರು ಅಲ್ವಾ? ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಅಮ್ಮ ನೀನ್ ಬೇಗ ಬಾ, ತಿಂಡಿ ತಣ್ಣಗಾಗುತ್ತೆ. ಹೀಗಾದ್ರೆ ಆಗಲ್ಲ, ಇವಳಂತೂ ಏನು ಹೇಳಲ್ಲ. ನಾನೇ ವಿಚಾರಿಸ್ಬೇಕಷ್ಟೆ. ಇವತ್ತು ಏನಾದ್ರೊಂದು ತೀರ್ಮಾನ ಆಗ್ಲೇಬೇಕು, ಬಿಡಲ್ಲ. ನಿಮಿಷ ಆಯ್ತಲ್ವಾ? ಛೇ, ಇನ್ನು 3 ನಿಮಿಷ ಇದೆ. 7 ನಿಮಿಷಕ್ಕೂ 10 ನಿಮಿಷಕ್ಕೂ ಏನು ಡಿಫರೆನ್ಸು? ಈಗಲೇ ಕಾಲ್ ಮಾಡ್ತೀನಿ. ಫೋನ್ ಕಟ್ ಮಾಡಿಬಿಟ್ಟ. ಮೋಸ್ಟ್ಲಿ ಇಲ್ಲಿಗೆ ಬರ್ತಿದ್ದಾನೆ ಅಂತ ಅನ್ಸುತ್ತೆ. ಅದನ್ನ ಹೇಳಕ್ಕೇನು, ಕಾಯ್ತಾ ಇದ್ದೀನಿ ಇಲ್ಲಿ ನಾನು. ಕಾಲ್ ರಿಸೀವ್ ಮಾಡೋದಕ್ಕೆ ಏನ್ ತೊಂದರೆ? ಇಲ್ಲ, ಇವತ್ತು ಖಂಡಿತವಾಗ್ಲೂ ಒಳ್ಳೆ ಸುದ್ದಿ ಬರುತ್ತೆ. ಅವನೇ ಹೇಳಿದ್ನಲ್ಲ ಸೋರ್ಸ್ ಸಿಕ್ಕಿದೆ ಅಂತ. ಮೋಸ್ಟ್ಲಿ ಡೈರೆಕ್ಟಾಗೆ ಬಂದು ಹೇಳೋಣ ಅಂತ ಕಾಲ್ ಕಟ್ ಮಾಡಿರ್ಬೋದು. ಈ ನೀನು ಕೆಲವೇ ನಿಮಿಷ 10 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿದ ನಾನು ಯಾಕೆ 10 ನಿಮಿಷಕ್ಕೂ ಮುಂಚೆ ಕಾಲ್ ಮಾಡ್ದೆ ಇನ್ನು 2 ನಿಮಿಷ ಇದೆ ಅವನು ಕಾಲ್ ಮಾಡ್ತಾನೆ ನಾನು ಕಾಯ್ತೀನಿ